ಇವತ್ತು ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ನಾನು ಸ್ಟುಡಿಯೋ ಒಳಗೆ ಬಂದಿದ್ದೀನಿ. ನನ್ನ ಮಾಸ್ಕ್ ಅನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಅದರ್ವೈಸ್ ಎಲ್ಲಾ ಟೈಮ್ ಅಲ್ಲೂ ಕೂಡ ನಾನು ಮಾಸ್ಕ್ ಅನ್ನ ಹಾಕೊಂಡಿರ್ತೀನಿ. ಸರ್ಕಾರದ ಗೈಡ್ಲೈನ್ಸ್ ಅನ್ನ ನಾನು ಕೂಡ ಫಾಲೋ ಮಾಡ್ತೀನಿ. ಹಾಗೆ ಮನೆಯಿಂದ ಹೊರ ಹೋಗೋಕ್ಕೂ ಮುನ್ನ ತಪ್ಪದೆ ಮಾಸ್ಕ್ ಅನ್ನ ಹಾಕಿ ನಿಮ್ಮ ಕೈಗಳನ್ನು ಆಗಾಗ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಹಾಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದನ್ನ ಮರಿಬೇಡಿ. ವೆಲ್, ವೀಕ್ಷಕರೇ, ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ರಾಜ್ಯದಲ್ಲೀಗ ಸಂಪುಟ ರಚನೆ ಸರ್ಕಸ್ ಜೋರಾಗ್ತಿದೆ. ಬೊಮ್ಮಾಯಿ ಸರ್ಕಾರದಲ್ಲಿ ಸಚಿವರಾಗಲು ಹಲವರು ಲಾಬಿ ಶುರು ಮಾಡಿದ್ದಾರೆ. ಪ್ರಮುಖ ನಾಯಕರು ದೆಹಲಿಗೆ ದೌಡಾಯಿಸುತ್ತಿದ್ದಾರೆ. ದಿಢೀರನೆ ಸಿಪಿ ಯೋಗೇಶ್ವರ್ ಹೈಕಮಾಂಡ್ ಭೇಟಿಗೆ ದೆಹಲಿಗೆ ತೆರಳಿದ್ದಾರೆ. ಯೋಗೇಶ್ವರ್ ಜೊತೆ ಅರವಿಂದ್ ಬೆಲ್ಲತ್ ಕೂಡ ಒಟ್ಟಿಗೆ ದೆಹಲಿಗೆ ತೆರಳಿರೋದು ಕುತೂಹಲವನ್ನ ಮೂಡಿಸಿದೆ. ಈಗಾಗಲೇ ಬೊಮ್ಮಾಯಿ ಹಾಗೂ ಕಟೀಲ್ ಭೇಟಿ ಮಾಡಿರುವ ಸಿಪಿವೈ ದೆಹಲಿಯಲ್ಲಿ ಸಚಿವ ಸ್ಥಾನದ ಮನವಿಗೆ ಮುಂದಾಗಿದ್ದಾರೆ. ಕತ್ತಿ ಕೂಡ ದೆಹಲಿಯಲ್ಲಿದ್ದು ಸಚಿವ ಸ್ಥಾನಕ್ಕಾಗಿ ಓಡಾಡುತ್ತಿದ್ದಾರೆ. ಇನ್ನು ಆರ್ ಅಶೋಕ್ ಕೂಡ ಡಿಸಿಎಂ ಬೇಡಿಕೆಯೊಂದಿಗೆ ದೆಹಲಿಯಲ್ಲಿದ್ದಾರೆ. ಬೊಮ್ಮಾಯಿ ಅವರು ನನ್ನ ಬಿಟ್ಟು ಮಾಡಂಗಿಲ್ಲ ಅಂತ ಅನಿಸಿಕೆ. ಆದರೂ ಬೊಮ್ಮಾಯಿ ಮಾಡಿದ್ರೆ ಆಗ್ತೀವಿ, ಇಲ್ಲದಿದ್ದರೆ ಎಮ್ ಎಲ್ ಎ ಆಗಿ ಮುಂದುವರಿತೀವಿ. ಹೈಕಮಾಂಡ್ ಬೇಟರ್ ಬೇಟರ್ ಬೇಟಾಗ್ತೀನಿ, ನಾವು ಪಾರ್ಟಿಯಲ್ಲಿದ್ದೀನಿ, ಹಾಗಾಗಿ ಬೇಟಾಗ್ತೀನಿ. ಏನು ತಪ್ಪೇನಿದೆ? ಸಮಯ ಕೇಳಿದಿರಿ? ಈಗ ಸಮಯ ಕೇಳಿದ್ದೀನಿ, ಇನ್ನೂ ಸಿಕ್ಕಿಲ್ಲ. ಸಿಕ್ಕರೆ ಬೇಟಾಗ್ತೀನಿ. ಯಾರು ಕೇಳಿ? ನಡ್ಡಾ, ಅಮಿತ್ ಶಾ ಇಬ್ಬರು ಕೇಳಿದ್ದೀನಿ. ಸಂತೋಷ್ ಜಿ ಶಿವಣ್ಣ ಹಿಂದೂ ನಾಲ್ಕು ಬಾರಿ ಆಗಿದ್ದೀನಿ, ಇನ್ನು ಮಾಡೋ ಮಾಡ್ತೀನಿ. ಯಾಕಂದ್ರೆ ನನಗೆ ಈಗ ವಯಸ್ಸು 60, ಇನ್ನೂ 15 ವರ್ಷ ರಾಜಕಾರಣದಲ್ಲಿ ಇರಬೇಕು ಅನ್ನೋ ಆಸೆ ಇದೆ. ಆ ಕಾರಣ ಸಚಿವ ಮಾಡಿದರೂ ಸಚಿವನಾಗಿ ಕೆಲಸ ಮಾಡ್ತೀನಿ, ಇಲ್ಲದೇ ಇದ್ದರೂ ಶಾಸಕನಾಗಿ ನನ್ನ ಕ್ಷೇತ್ರದ ಕೆಲಸ ಮಾಡಿಕೊಂಡು ಇರ್ತೀನಿ. ಅದರ ಜೊತೆ ಅಖಂಡ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ನಮ್ಮ ಎಷ್ಟೇ ಛಲ ಇದ್ರು. ವಲಸಿಗರಿಗೆ ಸಚಿವ ಸ್ಥಾನ ಕೊಡುವ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡುವುದಾಗಿ ಮಾಜಿ ಸಿಎಂ ಎಸ್ ವೈ ಹೇಳಿದ್ದಾರೆ. ಅವರು ಸರ್ಕಾರ ರಚನೆಗೆ ಕಾರಣ ಆದವರು. ಅವರಿಗೆ ಸೂಕ್ತ ಸ್ಥಾನಮಾನ ಕೊಡುವ ಬಗ್ಗೆ ಬೊಮ್ಮಾಯಿ ಅವರ ಜೊತೆ ಮಾತನಾಡುತ್ತೇನೆ ಎಂದು ಬಾಂಬೆ ಫ್ರೆಂಡ್ಸ್ಗೆ ಬಿಎಸ್ ವೈ ಅಭಯ ನೀಡಿದ್ದಾರೆ. ಸಂಪುಟ ರಚನೆ ವಿಚಾರ ಬೊಮ್ಮಾಯಿ ಅವರಿಗೆ ಮತ್ತು ವರಿಷ್ಠರಿಗೆ ಬಿಟ್ಟಿದ್ದು. ನಾನು ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಲ್ಲ, ನಾನು ಯಾರನ್ನು ಸಂಪುಟಕ್ಕೆ ತೆಗೆದುಕೊಳ್ಳಿ ಅಂತ ಶಿಫಾರಸು ಮಾಡಲ್ಲ ಅಂತ ಕೂಡ ಹೇಳಿದ್ದಾರೆ. ಸಚಿವ ಸಂಪುಟ ನಿರೀಕ್ಷೆ ಮಾಡ್ತೀರಾ? ಬೊಮ್ಮಾಯಿ ಅವರು ಡೆಲ್ಲಿಗೆ ಹೋಗಿ ಬರಬೇಕು, ಪ್ರಧಾನಿ ಅವರನ್ನು ಭೇಟಿ ಮಾಡಿ ಎಲ್ಲ ಬಂದ ಮೇಲೆ ತೀರ್ಮಾನ ಮಾಡೋದು ಬೊಮ್ಮಾಯಿ ಅವರು. ನಾನು ಯಾವುದಕ್ಕೂ ಮಧ್ಯಪ್ರವೇಶ ಮಾಡಲಿ. ಇವತ್ತು ಹೇಳಿದ್ದೀನಿ ನಮ್ಮೆಲ್ಲ ಕಾರ್ಯಕರ್ತರು, ನೀವೇನೇ ಮಾತಾಡೋದಾದ್ರೂ ಮಂತ್ರಿ ಮತ್ತೊಂದು ಮಗದೊಂದು ಬೇಕಿದ್ರೆ ಹೋಗಿ ಬಸವರಾಜ ಬೊಮ್ಮಾಯಿಯವರನ್ನ ರಾಜ್ಯದ ಮುಖ್ಯಮಂತ್ರಿ ಕಾಣಬೇಕೇ ಹೊರತು ನನ್ನನ್ನು ಒತ್ತಡ ಮಾಡೋಕ್ಕೂಡ್ದು ಅಂತ ಹೇಳಿದ್ದೇನೆ. ಮತ್ತು ನಾನು ಯಾವುದೇ ಕಾರಣಕ್ಕೆ ಮಧ್ಯದಲ್ಲಿ ಇಂಟರ್ಫೇರ್ ಆಗಿ ಹೋಗೋದಿಲ್ಲ. ಬಸವರಾಜ ಬೊಮ್ಮಾಯಿ ಯಾರು ಸೂಕ್ತ ಅಂತಾರೋ ಅವನು ಮಂತ್ರಿಮಂಡಲ ತಗೊಂಡು ಕೆಲಸ ಮಾಡೋ ಸಂಪೂರ್ಣ ಸ್ವಾತಂತ್ರ್ಯ ಅವ್ರಿಗಿದೆ. ನಾನು ಯಾವುದೇ ಮಧ್ಯಪ್ರವೇಶ ಮಾಡೋದು. ವಲಸೆ ಬಂದಂಥವರು ನಿಮ್ಮನ್ನು ನಂಬಿ ಬಿಜೆಪಿಯನ್ನು ನಂಬಿ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕೆಲವರಿಗೆ ತಮ್ಮನ್ನು ಕೈ ಬಿಡ್ಬೋದು ಅಂತ ಆತಂಕವೂ ಕೂಡ ಅವರ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇದೆ. ಮಾತಾಡ್ತೇನೆ ಬಸವರಾಜ ಬೊಮ್ಮಾಯಿ ಹತ್ರ, ಮುಖ್ಯಮಂತ್ರಿಗಳ ಹತ್ರ, ಯಾರು ಈ ಸರ್ಕಾರದ ಕಾರಣಕರ್ತರಾದರೂ ಅವ್ರ ಬಗ್ಗೆ ಯಾವ ರೀತಿ ಸ್ಥಾನಮಾನವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಬೊಮ್ಮಾಯಿ ಅವರು ಯೋಚನೆ ಮಾಡ್ತಾರೆ. ನಾನು ಸಲಹೆ ಸಂಪುಟ ರಚನೆಯೇ ಈಗ ನೂತನ ಸಿಎಂಗಿರೋ ದೊಡ್ಡ ಟಾಸ್ಕ್. ಇದಕ್ಕಾಗಿ ನಾಳೆ ಬಸವರಾಜ ಬೊಮ್ಮಾಯಿ ದೆಹಲಿಗೆ ಹೋಗಲಿದ್ದಾರೆ. ಸಿಎಂ ಆದ ನಂತರ ಮೊದಲ ಬಾರಿಗೆ ದೆಹಲಿ ಪ್ರವಾಸದಲ್ಲಿ ವರಿಷ್ಠರನ್ನ ಭೇಟಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಭೇಟಿಯಾಗಲಿರುವ ಸಿಎಂ ಮುಖ್ಯಮಂತ್ರಿಯಾಗಿದ್ದಕ್ಕೆ ವರಿಷ್ಠರಿಗೆ ಧನ್ಯವಾದ ತಿಳಿಸಲಿದ್ದಾರೆ. ಇದೇ ವೇಳೆ ನೂತನ ಸಚಿವ ಸಂಪುಟ ರಚನೆ ಬಗ್ಗೆಯೂ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಸ್ವಾಮೀಜಿಗಳು ಸಹ ತಮ್ಮವರ ಪರ ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಪಂಚಮಸಾಲಿ ಸಮುದಾಯಕ್ಕೆ ಸಿಎಂ ಸ್ಥಾನ ಸಿಗಬೇಕಿತ್ತು, ಆದರೆ ಕೊನೆಯ ಕ್ಷಣದಲ್ಲಿ ನಮಗೆ ಮಿಸ್ ಆಗಿದೆ. ಇದು ನಮ್ಮ ಸಮುದಾಯಕ್ಕೆ ನೋವಾಗಿದೆ. ಇದನ್ನು ಸರಿಪಡಿಸಲು ರಾಜಕೀಯ ಪ್ರಾತಿನಿಧ್ಯ ನೀಡಬೇಕು. ಮೊದಲೇ ಮೀಸಲಾತಿಯ ಅಸಮಾಧಾನವಿದೆ. ಹೀಗಾಗಿ ನಮ್ಮ ಸಮಾಜದವರಿಗೆ ಸಚಿವ ಸ್ಥಾನ ನೀಡಬೇಕು, ಇಲ್ಲದಿದ್ರೆ ಜನ ಪಾಠ ಕಲಿಸ್ತಾರೆ ಅಂತ ಜಯಮೃತ್ಯುಂಜಯ ಶ್ರೀ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೆಎಸ್ ಈಶ್ವರಪ್ಪಗೆ ಈ ಬಾರಿ ಮಂತ್ರಿ ಸ್ಥಾನ ಸಿಗೋದು ಡೌಟ್ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇದರ ಬೆನ್ನಲ್ಲೇ ಈಶ್ವರಪ್ಪ ಪರ ಶ್ರೀಗಳು ಲಾಬಿ ಶುರು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸ್ವಾಮೀಜಿಗಳು ಈಶ್ವರಪ್ಪಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಡ ಹೇರಿದ್ದಾರೆ. ಈಶ್ವರಪ್ಪ ಪಕ್ಷ ಕಟ್ಟಿ ಬೆಳೆಸಿದವರು, ಅವರು ಮುಖ್ಯಮಂತ್ರಿಯಾಗಬೇಕಿತ್ತು, ಆದರೆ ಅದು ಸಾಧ್ಯವಾಗಲಿಲ್ಲ. ಈಗಲಾದರೂ ಡಿಸಿಎಂ ಸ್ಥಾನ ನೀಡಬೇಕು ಅಂತ ಶ್ರೀಗಳು ಈಶ್ವರಪ್ಪ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಅತ್ತ ಸ್ವಾಮೀಜಿಗಳ ಸುದ್ದಿಗೋಷ್ಠಿ ಮುಗಿತಾ ಇದ್ದಂತೆ ಶಿವಮೊಗ್ಗದಲ್ಲಿ ಮಾತನಾಡಿದ ಈಶ್ವರಪ್ಪ, ಕೇಂದ್ರ ನಾಯಕರು ಯಾವ ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ. ಹಲವರು ನಾನು ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ.
ಮಠಾಧೀಶರು ಸ್ವಾಮೀಜಿಗಳು ಸಹ ಇದನ್ನೇ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಯಾವುದು ನನ್ನ ಕೈಯಲ್ಲಿಲ್ಲ, ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ. ಕಮಲಪಾಳ್ಯದಲ್ಲಿ ಒಬ್ಬರಾದ ಮೇಲೊಬ್ಬರು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡುತ್ತಿದ್ದಾರೆ. ಬೊಮ್ಮಾಯಿ ಸಂಪುಟದಲ್ಲಿ ಶಾಸಕ ದುರ್ಯೋಧನ ಐಹೊಳೆಗೆ ಸ್ಥಾನ ನೀಡಬೇಕು ಅಂತ ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ. ರಾಯಭಾಗ ಕ್ಷೇತ್ರದಿಂದ ಸತತವಾಗಿ ಮೂರು ಸಲ ದುರ್ಯೋಧನ ಐಹೊಳೆ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಈ ಬಾರಿ ಮಂತ್ರಿ ಸ್ಥಾನ ನೀಡಲೇಬೇಕು ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಮಾಜಿ ಸಿಎಂ, ಹಾಗಾಗಿ ಈ ಬಾರಿ ಮಂತ್ರಿ ಮಂಡಲದಲ್ಲಿ ಸೇರೋದಿಲ್ಲ ಅಂತ ಮಾಜಿ ಸಚಿವ ಜಗದೀಶ್ ಶೆಟ್ಟರ್ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಯಡಿಯೂರಪ್ಪ ಸಿಎಂ ಆಗಿದ್ದಾಗ ನಾನು ಸಚಿವನಾಗಿದ್ದಕ್ಕೆ ಮುಜುಗರ ಇರಲಿಲ್ಲ. ಆದರೆ ಈಗಿನ ಪರಿಸ್ಥಿತಿಯೇ ಬೇರೆ ಇದೆ. ಸ್ವಾಭಿಮಾನ ಮತ್ತು ಗೌರವದ ಹಿನ್ನೆಲೆ ಈ ನಿರ್ಧಾರ ಕೈಗೊಂಡಿದ್ದೇನೆ. ಪಕ್ಷ ನನಗೆ ಎಲ್ಲ ಅಧಿಕಾರ ಕೊಟ್ಟಿದೆ, ಮುಂದೆ ಶಾಸಕನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜಗದೀಶ್ ಶೆಟ್ಟರ್ ಸಂಪುಟ ತ್ಯಾಗ ವಿಚಾರದ ಬಗ್ಗೆ ರಿಯಾಕ್ಟ್ ಮಾಡಿರೋ ಯಡಿಯೂರಪ್ಪ, ಶೆಟ್ಟರ್ ಅವರು ನನ್ನ ಬಳಿ ಮಾತನಾಡಿದ್ರು, ತಮ್ಮ ನಿರ್ಧಾರದ ಬಗ್ಗೆ ನನಗೆ ತಿಳಿಸಿದ್ರು, ಕಿರಿಯರಿಗೆ ಅವಕಾಶ ಆಗಲಿ ಅಂತ ಈ ನಿರ್ಧಾರಕ್ಕೆ ಬಂದಿರೋದಾಗಿ ಶೆಟ್ಟರ್ ಹೇಳಿದ್ದಾರೆಂದು ಮಾಜಿ ಸಿಎಂ ಎಸ್ ವೈ ಹೇಳಿದ್ದಾರೆ. ಜಗದೀಶ್ ಶೆಟ್ಟರ್ ನನ್ನ ಹತ್ರ ಬಂದಿದ್ರು, ಮಾತನಾಡಿದ್ರು, ಕೆಲವರಿಗೆ ಯುವಕರಿಗೂ ಅವಕಾಶ ಮಾಡಿಕೊಡೋ ಅಗತ್ಯ ಇದೆ, ಅದಕ್ಕೋಸ್ಕರ ನಾನು ಮುಂದುವರಿಯಲ್ಲ ಅನ್ನೋ ಮಾತನ್ನು ಹೇಳಿದ್ದೇನೆ. ಮುಂಬರುವ ಸಂಪುಟದಲ್ಲಿ ನಾನು ಸಚಿವನಾಗಲ್ಲ ಎಂದು ಬೇಗುದಿ ಹೊರಹಾಕಿರೋ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ನಡೆ ನಿಗೂಢವಾಗಿದೆ. ಬೆಂಗಳೂರಿನಿಂದ ಶೆಟ್ಟರ್ ಹುಬ್ಬಳ್ಳಿಗೆ ತೆರಳಿದ್ದಾರೆ. ಪುತ್ರನೊಂದಿಗೆ ಹುಬ್ಬಳ್ಳಿಗೆ ಹೋದ ಶೆಟ್ಟರ್ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಇನ್ನು ಇಂದು ಹುಬ್ಬಳ್ಳಿಯಲ್ಲಿ ಶೆಟ್ಟರ್ ಮನೆಗೆ ಭೇಟಿ ನೀಡಿ ಸಿಎಂ ಬಸವರಾಜ ಬೊಮ್ಮಾಯಿ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ರಾಜ್ಯ ಬಿಜೆಪಿಯಲ್ಲಿ ಸಿಎಂ ಗೊಂದಲ ಮುಗಿತಾ ಇದ್ದಂತೆ ಸಚಿವಾಕಾಂಕ್ಷಿಗಳ ಪೈಪೋಟಿ ಜೋರಾಗಿದೆ. ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳೋದಕ್ಕೆ ಕಮಲ ನಾಯಕರು ಮೇಲಿಂದ ಮೇಲೆ ಲಾಬಿ ಶುರು ಮಾಡಿದ್ದಾರೆ. ಇಂದು ಬೆಳಗ್ಗೆಯೇ ಸಿಎಂ ನಿವಾಸಕ್ಕೆ ಭೇಟಿ ನೀಡಿದ ನಿರಾಣಿ, ರೇಣುಕಾಚಾರ್ಯ, ರಾಜುಗೌಡ, ಪ್ರಭು ಚೌಹಾಣ್, ಅರಗ ಜ್ಞಾನೇಂದ್ರ, ಎಚ್ ನಾಗೇಶ್, ಎಂಎಲ್ಸಿ ಪುಟ್ಟಣ್ಣ ಸಿಎಂ ಮೇಲೆ ಒತ್ತಡ ಹೇರೋ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕೆಲ ಸ್ವಾಮೀಜಿಗಳು ಸಿಎಂರನ್ನ ಭೇಟಿಯಾಗಿದ್ದು ತಮ್ಮವರ ಪರ ಲಾಬಿ ನಡೆಸಿದ್ದಾರೆ. ಯಾರನ್ನ ಡಿಸಿಎಂ ಮಾಡಬೇಕು, ಯಾರನ್ನ ಸಚಿವರನ್ನಾಗಿ ಆಯ್ಕೆ ಮಾಡಬೇಕು ಅನ್ನೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಯಾವುದೂ ನಮ್ಮ ಕೈಯಲ್ಲಿ ಇಲ್ಲ ಅಂತ ಶ್ರೀರಾಮುಲು ಬಳ್ಳಾರಿಯಲ್ಲಿ ಹೇಳಿದ್ದಾರೆ. ಅಭಿವೃದ್ಧಿ ಜೊತೆಗೆ ಜನಪರ ಕೆಲಸಗಳನ್ನ ಸಿಎಂ ಬೊಮ್ಮಾಯಿ ಮುಂದುವರೆಸಿದ್ದಾರೆ. ಸಿಎಂ ಆದ ಬೆನ್ನಲ್ಲೇ ಮಹತ್ವದ ನಿರ್ಧಾರಗಳನ್ನ ಕೈಗೊಂಡಿದ್ದಾರೆ. ಬಿಎಸ್ವೈ ಹಾಗೂ ಮೋದಿ ಮಾರ್ಗದರ್ಶನದಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಮುಂದಿನ ಚುನಾವಣೆ ಮಾಡ್ತೇವೆ. ಪಕ್ಷ ಯಾವುದೇ ನಿರ್ಧಾರ ಕೈಗೊಂಡ್ರೂ ನಾವು ಅದಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೆರೆಯಿಂದ ಹಾನಿಗೆ ಒಳಗಾದ ರಸ್ತೆಗಳ ಪುನರ್ ನಿರ್ಮಾಣಕ್ಕೆ ಸಿಎಂ 200 ಕೋಟಿ ಭರವಸೆ ನೀಡಿದ್ದಾರೆ. ನೆರೆ ವೀಕ್ಷಣೆ ಬಳಿಕ ಅಧಿಕಾರಿಗಳೊಂದಿಗೆ ಕೈಗೊಂಡಿದ್ದ ಸಭೆಯಲ್ಲಿ ಸಿಎಂ ಪರಿಹಾರದ ಭರವಸೆ ನೀಡಿದ್ದಾರೆ. ಪಿಡಬ್ಲ್ಯೂಡಿ ಇಲಾಖೆಯಿಂದ 100 ಕೋಟಿ, ಆರ್ಡಿಪಿಆರ್ ವತಿಯಿಂದ 100 ಕೋಟಿ ಹಣ ತುರ್ತು ಬಿಡುಗಡೆಗೊಳಿಸುವ ಭರವಸೆ ಕೊಟ್ಟಿದ್ದು, ಮನೆ ಹಾನಿಗೆ 10,000 ಪರಿಹಾರ ಘೋಷಿಸಿದ್ದಾರೆ. ಅಧಿಕಾರಿಗಳ ಸಭೆ ವೇಳೆ ಸಿಎಂ ಬೊಮ್ಮಾಯಿ ಪ್ರಧಾನಿ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿ ಪ್ರವಾಹ ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನು ನೀಡಿದರು. ಕಾರವಾರದಲ್ಲಿ ನೆರೆ ಸ್ಥಿತಿ ಪರಿಶೀಲನೆ ವೇಳೆ ಸಿಎಂ ಮುಂದೆ ವಿದ್ಯಾರ್ಥಿಗಳು ಕಣ್ಣೀರು ಹಾಕಿದ ಪ್ರಸಂಗ ನಡೆಯಿತು. ಸಿಎಂ ಯಲ್ಲಾಪುರ ತಾಲೂಕಿನ ಕಳಚಿ ಗ್ರಾಮದಲ್ಲಿ ಮಳೆಯಿಂದಾಗಿರೋ ಹಾನಿ ವೀಕ್ಷಣೆ ಮಾಡುತ್ತಿದ್ದರು. ಈ ವೇಳೆ ವಿದ್ಯಾರ್ಥಿಗಳು ಶಾಲೆಗೆ ಹೋಗಲು ಆಗ್ತಿಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ, ಆನ್ಲೈನ್ ಕ್ಲಾಸ್ ನಡೀತಾ ಇಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಂಡು ಸಿಎಂ ಮುಂದೆ ಕಣ್ಣೀರು ಹಾಕಿದರು. ನೂತನ ಸಿಎಂ ಬಸವರಾಜ ಬೊಮ್ಮಾಯಿ ನಾಳೆ ದೆಹಲಿಯಲ್ಲಿ ರಾಜ್ಯದ ಸಂಸದರ ಸಭೆ ಕರೆದಿದ್ದಾರೆ. ಸಂಸತ್ತಿನಲ್ಲಿ ರಾಜ್ಯದ ವಿಷಯಗಳನ್ನು ಚರ್ಚಿಸುವ ಬಗ್ಗೆ ಸಮಾಲೋಚಿಸಲು ನಾಳೆ ಸಂಜೆ 7 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಸಂಸದರೊಂದಿಗೆ ಸಭೆ ಮಾಡಲಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಸಿಎಂ ಸ್ಥಾನದಿಂದ ಕೆಳಗೆ ಇಳಿದಿದ್ದಾಯಿತು. ಮುಂದೇನ್ ಮಾಡ್ತಾರೆ ಅನ್ನೋ ಗೊಂದಲ ಹಲವರನ್ನ ಕಾಡ್ತಿದೆ. ಆದರೆ ಬಿಎಸ್ವೈ ಭರ್ಜನಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇನ್ಮುಂದೆ ಪ್ರತಿ ವಾರಕ್ಕೊಮ್ಮೆ ಒಂದೊಂದು ಜಿಲ್ಲೆಗೆ ಭೇಟಿ ನೀಡಲಿದ್ದಾರೆ. ಜಿಲ್ಲಾವಾರು ಸಭೆ ನಡೆಸಿ ಪಕ್ಷ ಸಂಘಟನೆ ಮಾಡೋದಕ್ಕೆ ತಯಾರಿ ನಡೆಸುತ್ತಿದ್ದಾರೆ. ಈ ಬಗ್ಗೆ ಖುದ್ದು ಬಿಎಸ್ವೈ ಮಾತನಾಡಿದ್ದು, ಗಣಪತಿ ಹಬ್ಬದ ಬಳಿಕ ಜಿಲ್ಲೆಗಳಿಗೆ ಪ್ರತಿ ವಾರ ಭೇಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಗಾಂಧಿ ಮಗ ಕುಡುಕನಾದ ಎಸ್ಆರ್ ಬೊಮ್ಮಾಯಿ ಗುಣ ಮಗನಿಗೆ ಬರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ ಎಂದಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ ಲೇವಡಿ ಮಾಡಿದೆ.
ಸಿದ್ದರಾಮಯ್ಯ ನೀವು ಯಾವ ಗಾಂಧಿ ಬಗ್ಗೆ ಹೇಳಿದ್ದು ಇಂದಿರಾ ಗಾಂಧಿ ಪುತ್ರನ ಬಗ್ಗೆಯೋ ಅಥವಾ ಸೋನಿಯಾ ಗಾಂಧಿ ಪುತ್ರನ ಬಗ್ಗೆಯೋ ಅಂತ ಬಿಜೆಪಿ ಟ್ವೀಟ್ ಮಾಡಿ ಕಾಲೆಳೆದಿದೆ ಅಲ್ಲದೆ ನಿಮ್ಮ ಹಿರಿಯ ಪುತ್ರ ರಾಕೇಶ್ ವಿಪರೀತ ಕುಡಿಯುವ ಅಭ್ಯಾಸ ಹೊಂದಿದ್ದರೆಂದು ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಕುಡಿದ ಮತ್ತಿನಲ್ಲಿ ಹಿರಿಯರ ಮೇಲೂ ದೌರ್ಜನ್ಯ ಎಸಗಿದ ಬಗ್ಗೆ ಸುದ್ದಿಯಾಗಿತ್ತು ಇದೆಲ್ಲ ಅಪ್ಪನ ಗುಣ ಎಂದು ಸಾಮಾನ್ಯೀಕರಿಸಲು ಸಾಧ್ಯವೇ ಪ್ರಾಮಾಣಿಕವಾಗಿ ಹೇಳಿ ಸಿದ್ದರಾಮಯ್ಯನವರೇ ಅಂತ ಬಿಜೆಪಿ ಟಾಂಗ್ ಕೊಟ್ಟಿತ್ತು ಬಿಜೆಪಿ ಟ್ವೀಟ್ಗೆ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ ಬುದ್ಧಿವಂತರ ಮಕ್ಕಳು ಜಾಣರೂ ಆಗಬಹುದು ದಡ್ರೂ ಆಗಬಹುದು ಎಂದು ಹೇಳಿದ್ದೇನಷ್ಟೇ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಮೇಕೆದಾಟು ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಮತ್ತು ಮಹದಾಯಿ ಯೋಜನೆಯ ಅನುಮೋದನೆಗೆ ಆಗ್ರಹಿಸಿ ಜೆಡಿಎಸ್ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ವಿಧಾನಸೌಧದ ಗಾಂಧಿ ಪ್ರತಿಮೆಯಿಂದ ರಾಜಭವನದವರೆಗೂ ಪಾದಯಾತ್ರೆ ಮೂಲಕ ತೆರಳಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ ಭಿನ್ನ ಒತ್ತಳೆ ಎಂಬ ರಾಜ್ಯದ ನೀರಾವರಿ ಯೋಜನೆಯ ಕಿರು ಹೊತ್ತಿಗೆ ಪುಸ್ತಕವನ್ನ ರಾಜ್ಯಪಾಲರಿಗೆ ನೀಡಿದ ಜೆಡಿಎಸ್ ನಿಯೋಗ ಮನವಿ ಮಾಡಿದೆ ನಾಳೆ ಚಾಮರಾಜನಗರ ಜಿಲ್ಲೆಗೆ ಮಾಜಿ ಸಿಎಂ ಬಿಎಸ್ವೈ ಭೇಟಿ ನೀಡುತ್ತಿದ್ದಾರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಹಿನ್ನೆಲೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಬಿಎಸ್ವೈ ಅಭಿಮಾನಿ ರವಿ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲಿದ್ದಾರೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮಲಾಪುರ ಗ್ರಾಮಕ್ಕೆ ಬಿಎಸ್ವೈ ಭೇಟಿ ನೀಡಲಿದ್ದಾರೆ ಬೆಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ನಾಳೆ ಬೆಳಗ್ಗೆ 10 ಗಂಟೆಗೆ ಗುಂಡ್ಲುಪೇಟೆಗೆ ಆಗಮಿಸಿ ಅಲ್ಲಿಂದ ಬಳಿಕ ಬೈಕ್ ರ್ಯಾಲಿ ಮೂಲಕ ಬೊಮ್ಮಲಾಪುರಕ್ಕೆ ಬಿಜೆಪಿ ಕಾರ್ಯಕರ್ತರು ಕರೆದೊಯ್ಯಲಿದ್ದಾರೆ ನಾಳೆ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿಗೆ ಬಿಎಸ್ವೈ ಭೇಟಿಯನ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವ ನಾರಾಯಣ್ ಟೀಕಿಸಿದ್ದಾರೆ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸಿಗದೆ 36 ಜನ ಪ್ರಾಣ ಕಳ್ಕೊಂಡ್ರು ಅಂತಹ ಸಂದರ್ಭದಲ್ಲಿ ಜವಾಬ್ದಾರಿಯುತ ಸಿಎಂ ಆಗಿ ಬಿಎಸ್ವೈ ಭೇಟಿ ಕೊಡಲಿಲ್ಲ ಅಭಿಮಾನಿ ಅಂತ ಹಣೆ ಪಟ್ಟಿ ಕಟ್ಟಿಕೊಂಡವರ ಮನೆಗೆ ಮಾತ್ರ ಭೇಟಿ ಅನ್ನೋದು ದುರ್ದೈವ ಅಂತ ಹೇಳಿದ್ದಾರೆ ನೂತನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಆಕ್ಸಿಜನ್ ದುರಂತ ಸಂದರ್ಭ ಗೃಹ ಸಚಿವರಾಗಿದ್ರು ಅವರೂ ಕೂಡ ಭೇಟಿ ಕೊಟ್ಟು ಸಾಂತ್ವನ ಹೇಳಲಿಲ್ಲ ಅವರ ಮನೆಯಲ್ಲಿ ಸಾಕಿದ ಒಂದು ನಾಯಿ ತೀರ್ಕೊಂಡ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ರು ಒಂದು ಪ್ರಾಣಿ ಸಾವಿಗೆ ಮಿಡಿಯುವ ಹೃದಯ ಮನುಷ್ಯರು ತೀರ್ಕೊಂಡಂತಹ ಸಂದರ್ಭದಲ್ಲಿ ಯಾಕೆ ಮಿಡಿಲಿಲ್ಲ ಅಂತ ನೂತನ ಸಿಎಂ ನಡೆಯನ್ನೂ ಟೀಕಿಸಿದ್ರು ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಉಳಿದ ಸುದ್ದಿಗಳನ್ನು ನೋಡೋಣ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಶೂರ್ಪಾಲಿ ಗ್ರಾಮದಲ್ಲಿ ದೇವಸ್ಥಾನಕ್ಕೆ ಜಲ ದಿಗ್ಬಂಧನವಾಗಿದೆ ನದಿಯಲ್ಲಿ ಈಜ್ಕೊಂಡು ಹೋಗಿ ದೇವರಿಗೆ ಪೂಜೆ ಮಾಡಲಾಗಿದೆ ರಾಜ್ಯದಲ್ಲಿ ಇಂದು 2052 ಕೊರೋನಾ ಕೇಸ್ ದಾಖಲಾಗಿದೆ ಒಂದೇ ದಿನ 35 ಜನ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ 24 ಗಂಟೆಯಲ್ಲಿ 1332 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಇಂದು 506 ಕೇಸ್ ಪತ್ತೆಯಾಗಿದ್ದು 9 ಮಂದಿ ಸಾವನ್ನಪ್ಪಿದ್ದಾರೆ ಕೇರಳದಲ್ಲಿ ಕೊರೋನಾ ಸೋಂಕು ವಿಪರೀತ ಏರಿಕೆಯಾಗ್ತಾ ಇದೆ 22064 ಕೊರೋನಾ ಕೇಸ್ ದಾಖಲಾಗಿದೆ ಒಂದೇ ದಿನ 128 ಮಂದಿ ಸಾವನ್ನಪ್ಪಿದ್ದಾರೆ ಆರ್ಎಸ್ಎಸ್ ಕಚೇರಿ ಕೇಶವಕೃಪದಲ್ಲಿ ನಡೆದ ಸಮನ್ವಯ ಬೈಠಕ್ನಲ್ಲಿ ಮಾಜಿ ಸಿಎಂ ಬಿಎಸ್ವೈ ಯಡಿಯೂರಪ್ಪರನ್ನ ಹಾಡಿ ಹೊಗಳಿದ್ದಾರೆ ಬೈಠಕ್ನಲ್ಲಿ ಆರ್ಎಸ್ಎಸ್ ಸ್ವಯಂ ಸೇವಕನಾಗಿ ತಾವು ಕೆಲಸ ಆರಂಭಿಸಿದ ದಿನಗಳ ಬಗ್ಗೆ ಯಡಿಯೂರಪ್ಪ ನೆನಪನ್ನ ಹಂಚಿಕೊಂಡಿದ್ದಾರೆ ಇನ್ನುಳಿದ 5 ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ ವೆಲ್ಕಮ್ ಬ್ಯಾಕ್ ಉಳಿದ ಸುದ್ದಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ ಮೇಲೆ ಚಿತ್ರಗಳ ತಯಾರಿ ಹಾಗೂ ಪ್ರಸಾರ ಆರೋಪದ ಅಡಿ ಬಂಧಿತರಾಗಿರೋ ಶಿಲ್ಪಾ ಶೆಟ್ಟಿ ಪತಿ ರಾಜ್ಕುಂದ್ರ ನಿರೀಕ್ಷಣಾ ಜಾಮೀನಿಗಾಗಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಬಾಂಬೆ ಹೈಕೋರ್ಟ್ನಲ್ಲಿ ಶನಿವಾರ ಅರ್ಜಿ ವಿಚಾರಣೆಗೆ ಬರಲಿದೆ ಜಮ್ಮು ಕಾಶ್ಮೀರ ಮೇಘ ಸ್ಫೋಟದಿಂದ ನಲುಗಿ ಹೋಗಿದೆ ಭಾರೀ ಮಳೆಯಿಂದ ಸಾಕಷ್ಟು ಹಾನಿಯಾಗಿದೆ ಮೇಘ ಸ್ಫೋಟದಿಂದ 7 ಮಂದಿ ಸಾವನ್ನಪ್ಪಿದ್ದು 30 ಮಂದಿ ನಾಪತ್ತೆಯಾಗಿದ್ದಾರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ವರ್ಷಾಚರಣೆ ಹಿನ್ನೆಲೆ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೊಂದು ಕ್ರಾಂತಿಕಾರಕ ಹೆಜ್ಜೆಯಾಗಿ ಡಿಗ್ರಿ ಸ್ನಾತಕೋತ್ತರ ದಂತ ವೈದ್ಯಕೀಯದಲ್ಲಿ ಶೇಕಡ 27 ಒಬಿಸಿ ಮೀಸಲಾತಿ ಘೋಷಿಸಲಾಗಿದೆ ಆರ್ಥಿಕ ದುರ್ಬಲ ವರ್ಗಕ್ಕೆ ಶೇಕಡ 10 ಮೀಸಲಾತಿ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ ಒಬಿಸಿಗೆ ಶೇಕಡ 27 ಮೀಸಲಾತಿ ಎಂದು ಮೋದಿ ಸರ್ಕಾರ ಘೋಷಿಸಿದೆ
ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮತ್ತಷ್ಟು ಪದಕಗಳ ನಿರೀಕ್ಷೆ ಇದೆ. ಮಹಿಳಾ ಸಿಂಗಲ್ಸ್ ಬ್ಯಾಡ್ಮಿಂಟನ್ನಲ್ಲಿ ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಬಾಕ್ಸಿಂಗ್ನಲ್ಲಿ ಸತೀಶ್ ಕುಮಾರ್ ಕ್ವಾರ್ಟರ್ ಫೈನಲ್ಗೆ ಪ್ರವೇಶ ಪಡೆದಿದ್ದಾರೆ. ಪುರುಷರ ಹಾಕಿಯಲ್ಲೂ ಭಾರತಕ್ಕೆ ಪದಕದ ನಿರೀಕ್ಷೆ ಇದೆ. ಗುಜರಾತ್ನಲ್ಲಿ ಕೃಷ್ಣ ಮೃಗಗಳು ಹಿಂಡು ಹಿಂಡಾಗಿ ರಸ್ತೆ ದಾಟುತ್ತಿರುವ ವಿಡಿಯೋ ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾಗಿದೆ. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.